नमस्कार वीक्षकरे, रिव्यू चानल गे स्वागत। नानु सौख्या गांवकर। गोत्तिद्दु गोत्तिद्दु कैयारे एडवट्टु माड्कोंडु बिट्र डीके शिवकुमार अवरु। साकष्टु विचारगळल्लि सिद्धरामय्यनवर कै मेलाग्तिदे अन्नो परिस्थिति इरुवाग हठ माडि बेकु अंतने समस्ये कालु बुडक्के तंदिट्टुकोंडिद्दारा अन्नुवंत प्रश्ने ई बेळवणिगेयिंद हुट्टता इरोदु। वीक्षकरे, ईगागले कांग्रेस हाईकमांड ಬಳಿ ಇರುವಂತಹ ಸೀಕ್ರೆಟ್ ರಿಪೋರ್ಟ್ನಿಂದಾಗಿ ಕೈಪಾಳ್ಯದಲ್ಲಿ ಕಳವಳ ಶುರುವಾಗಿದೆ ಮತ್ತು ಆ ರಿಪೋರ್ಟ್ನಲ್ಲಿರುವಂಥ ಅಂಶಗಳೆಲ್ಲ ನಿಜ ಆಗಿಬಿಟ್ರೆ, ಕಂಪ್ಲೀಟ್ ಆಗಿ ಅದೇ ಸತ್ಯ ಆಗಿಬಿಟ್ರೆ, ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ, ಅವರ ಕನಸಿಗೆ ಬಹಳ ದೊಡ್ಡ ಪೆಟ್ಟು ಬೀಳೋದಂತೂ ಗ್ಯಾರಂಟಿ. ಅಷ್ಟು ನಿರ್ಣಾಯಕವಾದಂಥ ವಿಚಾರ ಇದು. ಏನು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಮುಂದಿರುವಂಥ ದೊಡ್ಡ ಸವಾಲು ಯಾವುದು, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಾನು ಬಂದಿದ್ದೀನಿ. ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಸಿದ್ದರಾಮಯ್ಯನವ್ರ ಜೊತೆಗೆ ಪೈಪೋಟಿಗೆ ಬಿದ್ದಿರುವಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದಲ್ಲಿ ಕಾಡ್ತಾ ಇರುವ ಅತಿ ದೊಡ್ಡ ಕೊರತೆ ಏನಪ್ಪ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವಷ್ಟು ಬೆಂಬಲಿಗರು, ಶಾಸಕರು, ಪ್ರಭಾವಿ ನಾಯಕರ ಪಡೆ ಡಿ ಕೆ ಬೆನ್ನಿಗೆ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆ ಕೊರತೆಯನ್ನು ನೀಗಿಸ್ಕೊಳ್ಳಬೇಕು, ತನ್ನ ಹೆಸರಿಗೆ ಜೈ ಅನ್ನೋರು ಬೇಕು ಅಂತಾನೆ ಟೀಮ್ ಕಟ್ಟೋದಕ್ಕೆ ಅವಕಾಶ ಸಿಕ್ಕಾಗೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ತನ್ನ ಬೆಂಬಲಿಗರಿಗೆ ಒಳ್ಳೆ ಸ್ಥಾನಮಾನ ಕೊಡಿಸೋದು, ಅವಕಾಶ ಸಿಕ್ಕಾಗೆಲ್ಲ ಟಿಕೆಟ್ ಕೊಡಿಸೋದು, ತನ್ನದೇ ಆದಂಥ ಟೀಮನ್ನು ಪ್ರತಿ ಜಿಲ್ಲೆಯಲ್ಲೂ ಕಟ್ಟುವಂಥ ಪ್ರಯತ್ನವನ್ನು ನಾವು ನೋಡ್ತಾ ಇದ್ದೀವಲ್ವ ಪದೇ ಪದೇ. ಸಿಂದಗಿಯಲ್ಲಿ ಬೈ ಎಲೆಕ್ಷನಲ್ಲೂ ಕೂಡ ಜೆ ಡಿ ಎಸ್ ಇಂದ ಕರ್ಕೊಂಡು ಬಂದು, ಮನಗುಳಿ ಅವ್ರನ್ನ ಮಗನನ್ನು ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಡಿ ಕೆ ಶಿವಕುಮಾರ್ ಅವರು ಬಹಳ ಪ್ರಯತ್ನ ಮಾಡಿದ್ರೂ ಕೂಡ ಅಲ್ಲಿ ಗೆಲುವು ಸಿಗಲೇ ಇಲ್ಲ. ಆಗ ತುಂಬ ಅಸಮಾಧಾನದ ಮಾತುಗಳು ಕೇಳಿಬಂತು. ಡಿ ಕೆ ಆಯ್ಕೆ ತಪ್ಪಾಗಿದೆ, ಸಿದ್ದರಾಮಯ್ಯನವರ ಆಯ್ಕೆ ಸರಿಯಾಗಿದೆ, ಹಾನಗಲಲ್ಲಿ ಗೆಲುವು ಸಿಕ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು ಏನು ಆಪರೇಷನ್ ಮಾಡಿ ಕರ್ಕೊಂಡು ಬಂದರು ಅದು ಫಲಿಸ್ಲಿಲ್ಲ, ಫಲ ಕೊಡಲಿಲ್ಲ ಅನ್ನುವಂಥ ಆಕ್ರೋಶ ಕೂಡ ಕೇಳಿಬಂತಲ್ವ. ಬೈ ಎಲೆಕ್ಷನ್ನ ಬೆಳವಣಿಗೆಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿರುವ ಕೈ ಹೈಕಮಾಂಡ್ ಈಗ ಖಡಕ್ ಸಂದೇಶವೊಂದನ್ನು ರಾಜ್ಯಕ್ಕೆ ರವಾನಿಸಿದೆ. ಪರಿಷತ್ ಚುನಾವಣೆ ನಡೀತಾ ಇದೆ 25 ಕ್ಷೇತ್ರಗಳಿಗೆ. ಇಲ್ಲಿ ಕಾಡಿ ಬೇಡಿ ಹಠ ಮಾಡಿ ಪ್ರತಿಷ್ಠೆಯಾಗಿ ತಗೊಂಡು ಯಾರ್ಯಾರು ಆಪ್ತರಿಗೆ, ಸ್ನೇಹಿತರಿಗೆ, ಸಂಬಂಧಿಕರಿಗೆ ಟಿಕೆಟ್ ಕೊಡಿಸಿದ್ದೀರೋ ಅವರ ಗೆಲುವು ಸೋಲಿನ ಹೊರೆಯನ್ನು ನೀವೇ ಹೊರಬೇಕಾಗತ್ತೆ, ಜವಾಬ್ದಾರರು ನೀವೇನೇ. ಯಾಕಂದರೆ ಈ ಒಂದು ವಿಚಾರ ಬರೀ ಪರಿಷತ್ಗೆ ಸೀಮಿತವಾಗಿರೋದಿಲ್ಲ, ನಾಳೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಯಾರು ಅಸಮಾಧಾನಿತರು ಇರ್ತಾರೋ, ವಿಶ್ವಾಸಕ್ಕೆ ತಗೊಳ್ಳದೆ ನೀವು ಎಲ್ಲರನ್ನ ಈ ಟಿಕೆಟ್ ಫೈನಲ್ ಮಾಡಿಸ್ಕೊಂಡು ಬಿಟ್ಟಿರ್ತೀರಿ, ಆದರೆ ಆ ಸೋಲು ಗೆಲುವು ನಾಳೆ 2023 ಚುನಾವಣೆಯಲ್ಲೂ ಕೂಡ ನಮ್ಗೆ ಒಳ ಏಟು ಕೊಡುವಂಥ ಸಾಧ್ಯತೆ ಇರುತ್ತೆ. ಆವತ್ತು ಪರಿಷತ್ ಚುನಾವಣೆಯಲ್ಲಿ ನಮ್ಗೆ ಹೀಗಾಗಿತ್ತಲ್ಲ, ನಾವು ಇವತ್ತು ಯಾಕೆ ಸಪೋರ್ಟ್ ಮಾಡೋಣ ಅನ್ನೋ ಥರ ತಿರುಗಿಬೀಳುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಎಲ್ಲವನ್ನ ನೋಡಿ ತೂಗಿ ಅಳೆದು ಟಿಕೆಟ್ ಫೈನಲ್ ಮಾಡಬೇಕಿತ್ತು, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಬೇಕಿತ್ತು ಅಂತ ಎಚ್ಚರಿಸಿದೆ. ಯಾಕಿಂಥ ತಪ್ಪಾಗಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದೆ. ಯಾಕಂದರೆ ಕೋಲಾರದಲ್ಲಿರಬಹುದು, ಬೆಳಗಾವಿಯಲ್ಲಿರಬಹುದು, ಇನ್ನೂ ಬಹಳಷ್ಟು ಕ್ಷೇತ್ರಗಳಲ್ಲಿ ಟಿಕೆಟ್ ಫೈನಲ್ ಮಾಡುವಲ್ಲಿ ಸಮಸ್ಯೆ ಮಾಡಿಕೊಂಡಿದ್ದಾರೆ. ಇಲ್ಲಿರುವಂಥ ಬಣಜಗಳ ಭಿನ್ನಾಭಿಪ್ರಾಯದಿಂದ ನಮಗೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಮತ್ತು ಅದರ ಪರಿಣಾಮ ನಾಳೆ 2023 ಚುನಾವಣೆ ಮೇಲೂ ಕೂಡ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ವರದಿ ರಾಜ್ಯದಿಂದ ಹೈಕಮಾಂಡ್ಗೆ ಸಲ್ಲಿಕೆಯಾಗಿದೆ. ಹಾಗೆ BJP ಬೇರೆ ಅವರು ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಿಲ್ವೋ ಸಪೋರ್ಟ್ ಮಾಡಿ ಅಂತ JDSನ ಕೇಳಾಗಿದೆ. ಓಪನ್ ಆಗಿ ಅದ್ರ ಬಗ್ಗೆ ಪ್ರಯತ್ನಗಳಾಗ್ತಿರೋದ್ರ ಬಗ್ಗೆ ನಾವೆಲ್ಲ ಸುದ್ದಿ ನೋಡಿದ್ದೀವಿ. ಇದ್ರ ಬಗ್ಗೆನೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಆತಂಕ ಇದೆ. ಅವರು ಅಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಿರುವಾಗ ಕೈ ಪಾಳಿಯ ಎಡವಟ್ಟು ಮಾಡಿಕೊಂಡಿದೆ ಅನ್ನುವಂಥ ಸಿಟ್ಟು ಈಗ ಹೈಕಮಾಂಡ್ನದ್ದು. ಅದರಲ್ಲೂ ಪ್ರಮುಖವಾಗಿ DK ಶಿವಕುಮಾರ್ ಅವರು ಎಲ್ಲೆಲ್ಲಿ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಿದ್ದಾರೆ ಅಲ್ಲೇ ಹೆಚ್ಚಿನ ಆತಂಕ ಇರೋದು. ಬೆಳಗಾವಿಗೆ ಹೋದರೆ ಶಿಷ್ಯೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಚಂದ್ರರಾಜ್ ಹಟ್ಟಿ ಹೊಳಿಗೆ ಟಿಕೆಟ್ ಫೈನಲ್ ಮಾಡಿಸಿದ್ದಾರೆ. ಅಲ್ಲಿ ಎಲ್ಲರ ವಿರೋಧ ಆಯಿತು, ಬಹಳಷ್ಟು ಜನರ ವಿರೋಧ ಆಯಿತು. ಯಾಕಂದರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಆಗೋದಕ್ಕೆ ಕಾರಣನೇ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮನಿಗೆ ಟಿಕೆಟ್ ಕೊಟ್ಟಿರೋದು. ಈ ಫ್ಯಾಮಿಲಿಯಿಂದ ಸ್ಪರ್ಧೆ ಮಾಡ್ತಿರೋದಕ್ಕೆ ಜಿದ್ದಿಗೆ ಬಿದ್ದು ಜಾರಕಿಹೊಳಿ ಲಖನ್ನನ್ನು ಸ್ಪರ್ಧೆಗಿಳಿಸಿದ್ರು. ಯಾಕಂದರೆ ಅಲ್ಲಿ ಪ್ರತಿಷ್ಠೆ, ಬೆಳಗಾವಿ ರಾಜಕಾರಣ ಅಂದ್ರೇ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಅನ್ನೋ ಥರದಲ್ಲಿ ಆಗಿಬಿಟ್ಟಿದೆ ಈಗ ಬೇರೆ ಬೇರೆ ಬೆಳವಣಿಗೆಗಳಿಂದಾಗಿ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಬಲ ಆಗಿಬಿಡತ್ತೆ, ವ್ಯಾಪ್ತಿ ವಿಸ್ತರಿಸ್ಕೊಂಡು ಬಿಡ್ತಾರೆ, ನಾವು ಯಾಕೆ ಬಿಟ್ಟುಕೊಡಬೇಕು ಅಂತ ಲಖನ್ನನ್ನು ಈಗ ಸ್ಪರ್ಧೆಗಿಳಿಸಿರೋದು. ಅಲ್ಲಿ ಕಾಂಗ್ರೆಸ್ನಿಂದ ಬೇರೆ ಯಾರೇ ಕ್ಯಾಂಡಿಡೇಟ್ ಆಗಿದ್ರೂ ಕೂಡ ಖಂಡಿತವಾಗಿಯೂ ಜಾರಕಿಹೊಳಿ ಲಖನ್ನನ್ನು ಇಳಿಸ್ತಾ ಇರಲಿಲ್ಲ ಸ್ಪರ್ಧೆಗೆ ಅನ್ನೋದು ಕೈಪಾಳ್ಯದಲ್ಲಿ ಕೇಳಿಬರ್ತಿರುವಂಥ ಆಕ್ರೋಶ. ಬೇಕು ಬೇಕು ಅಂತ ಹಠಕ್ಕೆ ಬಿದ್ದು ಸಮಸ್ಯೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು. ಈ ಕಡೆ ಮಂಡ್ಯಕ್ಕೆ ಬಂದರೆ ನೋಡಿ, ಮಂಡ್ಯದಲ್ಲಿ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಹಾಕಿ ಕಾಂಗ್ರೆಸ್ನಲ್ಲೂ ಕೂಡ ಆಶ್ಚರ್ಯ ಆಯಿತು, BJPಯಲ್ಲೂ ಆಶ್ಚರ್ಯ ಆಯಿತು. BJPಯಲ್ಲಿದ್ದಂತಹ ST ಸೋಮಶೇಖರ್ ಅವರ ವಿಶೇಷ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದವರು ಇದ್ದಕ್ಕಿದ್ದಂತೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ತಗೋತಾರೆ.
ಎಸ್ ಎಂ ಕೃಷ್ಣ ಅವರ ಮೂಲಕ ಅಂತೆಲ್ಲ ಸುದ್ದಿ ಆಯಿತು. ಡಿ ಕೆ ಶಿವಕುಮಾರ್ ಅವರೀಗ ಖುದ್ದಾಗಿ ಕಾಳಜಿ ವಹಿಸಿ ಆ ಕ್ಷೇತ್ರ ಗೆಲ್ಲಿಸ್ಕೊಳ್ಳುವಂತ ಹೊಣೆ ಹೊತ್ತುಕೊಂಡಿದ್ದಾರೆ. ಮಂಡ್ಯದಲ್ಲಿ ಜೆ ಡಿ ಎಸ್ನ ಟೆನ್ಷನ್ ಒಂದು ಕಡೆಗಾದರೆ ಗುಳಿಗೌಡರ್ಗೆ ಟಿಕೆಟ್ ಕೊಟ್ಟಿರೋದ್ರ ಬಗ್ಗೆ ರೊಚ್ಚಿಗೆದ್ದಿರುವಂಥ ಸ್ವಪಕ್ಷೀಯರು ಕಾಂಗ್ರೆಸ್ನವರೇ ಒಳ ಇಟ್ಕೊಡುವಂಥ ಸಾಧ್ಯತೆಗಳಿರೋದ್ರ ಬಗ್ಗೆನೂ ಕೂಡ ಮಾತುಗಳು ಕೇಳ್ಬರ್ತಾ ಇದೆ. ಇನ್ನು ಕೊಡಗಿಗೆ ಹೋದರೆ ಬಿಜೆಪಿಯಲ್ಲಿರುವಂಥ ಎ ಮಂಜು ಮಗ ಮಂಥರ್ ಗೌಡಗೆ ಟಿಕೆಟ್ ಕೊಡಿಸಲಾಗಿದೆ. ಅದರಲ್ಲಿ ಡಿ ಕೆ ಪಾತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಎ ಮಂಜು ಅವರನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಡು ಬರೋದಕ್ಕೆ ಡಿ ಕೆ ಅವ್ರಿಗೆ ಒಲವಿದೆ ಅನ್ನೋದು ಕೈಪಾಳಿದಲ್ಲಿ ಸದ್ದು ಮಾಡ್ತಿರೋ ವಿಚಾರ. ಆದರೆ ಸಿದ್ದರಾಮಯ್ಯ ಅವರು ಡಿಕ್ಲೇರೇ ಮಾಡಿಬಿಟ್ಟಿದ್ದಾರೆ, ಕಡ್ಡಿ ತುಂಡು ಮಾಡಿದಂಗೆ ಎ ಮಂಜುಗೆ ಕಾಂಗ್ರೆಸ್ ಬಾಗಿಲು ಓಪನ್ ಇಲ್ಲ, ಅವ್ರು ಕೇಳೂ ಇಲ್ಲ, ನಾವು ಕರೆದೂ ಇಲ್ಲ, ಅವ್ರನ್ನ ತಗೊಳ್ಳೋದು ಇಲ್ಲ ಅನ್ನೋ ಥರ ಹೇಳಿಬಿಟ್ಟಾಗಿದೆ. ಯಾಕಂದರೆ ಅಲ್ಲಿ ಬೇರೆಯವರನ್ನ ಕರ್ಕೊಂಡು ಬರುವಂಥ ತಯಾರಿ ಸಿದ್ದರಾಮಯ್ಯವ್ರು ನಡೆಸ್ತಿದ್ದಾರೆ, ಎ ಟಿ ರಾಮಸ್ವಾಮಿ ಅವ್ರ ಮೇಲೆ ಕಣ್ಣಿದೆ ಅನ್ನೋದೆಲ್ಲ ವಿಚಾರ ಈಗ ಸದ್ದು ಮಾಡ್ತಾ ಇದೆ ಅಲ್ವಾ. ಹಾಗಾಗಿ ಕೊಡಗಲ್ಲಿ ಸಿದ್ದರಾಮಯ್ಯವರ ಬಣ ಅಥವಾ ಒಂದಿಷ್ಟು ಜನ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವನ್ನು ಬಯಸ್ತಾರಾ ಅನ್ನುವಂಥ ಪ್ರಶ್ನೆ ಕಾಡ್ತಿದೆ. ಈ ಥರ ಬಹಳಷ್ಟು ಕ್ಷೇತ್ರಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆತಂಕದ ವಾತಾವರಣ ಇದೆ. ಹಠಕ್ಕೆ ಬಿದ್ದು ಟಿಕೆಟೇನೋ ಕೊಡಿಸ್ಕೊಂಡಿದ್ದಾರೆ. ಆದರೆ ಸೋಲಾದರೆ ಬರೀ ಪರಿಷತ್ನಲ್ಲಿ ಸೋಲಾಗೋದಿಲ್ಲ, ನಾಳೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಅವರ ಆಯ್ಕೆಗೂ ಕೂಡ ಸೋಲಾದಂತೆ. ಪರಿಷತ್ ಚುನಾವಣೆಯಲ್ಲಿ ನೀವು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರೋಕ್ಕಾಗಲಿಲ್ಲ, ಬೈ ಎಲೆಕ್ಷನ್ನಲ್ಲೂ ಕೂಡ ನಿಮ್ಮ ಅಭ್ಯರ್ಥಿ ಫೇಲ್ ಆದರೂ ಇನ್ನು ಯಾವುದನ್ನು ನಂಬಿಕೊಂಡು ಯಾವ ಆಧಾರದ ಮೇಲೆ ನಿಮ್ಮ ಅಭ್ಯರ್ಥಿಗಳಿಗೆ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಅನ್ನೋ ಪ್ರಶ್ನೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ಹಾಗಾಗಿ ಕೈಯಾರೆ ಹಠ ಮಾಡಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಷ್ಠೆಗೆ ಬಿದ್ದು ತಪ್ಪು ಮಾಡಿಕೊಂಡು ಬಿಟ್ರ ಅನ್ನೋದು ಇಲ್ಲಿ ಎದ್ದು ಕಾಣ್ತಿರುವಂತಹ ವಿಚಾರ. ಡಿ ಕೆ ಶಿವಕುಮಾರ್ ಅವರು ಟಿಕೆಟ್ ಕೊಡಿಸಿರುವಂತಹ ಹಲವಾರು ಕ್ಷೇತ್ರಗಳಲ್ಲಿ ಒಂದೆರಡು ಕಡೆ ಸಮಸ್ಯೆ ಎಲ್ಲರಿಂದನೂ ಆಗಬಹುದು, ಆದರೆ ಹಲವಾರು ಕ್ಷೇತ್ರಗಳಲ್ಲಿ ಇಂತಹ ಆತಂಕ ಒಳಏಟಿನ ಆತಂಕ ಟೆನ್ಷನ್ ಕಾಣಿಸ್ತಾ ಇರೋದ್ರಿಂದ ಆ ರಿಪೋರ್ಟ್ ಸಬ್ಮಿಟ್ ಆಗಿರೋದ್ರಿಂದಾನೇ ಈಗ ಹೈಕಮಾಂಡ್ ಚುನಾವಣೆಗೂ ಮೊದಲೇ ಖಡಕ್ ಸಂದೇಶವನ್ನು ರಾಜ್ಯಕ್ಕೆ ರವಾನಿಸಿದೆ. ಯಾರು ಟಿಕೆಟ್ ಕೊಡಿಸಿದಿರೋ ಅವರೇ ಎಲ್ಲದರ ಹೊಣೆ ಹೊರಬೇಕಾಗತ್ತೆ. ಈ ರಿಸಲ್ಟು ನಾಳೆ ನಿಮಗೆ ಕಾಸ್ಟ್ಲಿ ಆಗಬಹುದು ಅಂತ ಕಾದು ನೋಡಬೇಕು. ಡಿ ಕೆ ಶಿವಕುಮಾರ್ ಅವರು ಹಠ ಮಾಡಿ ಟಿಕೆಟ್ ಏನೋ ಫೈನಲ್ ಮಾಡಿಸ್ಕೊಂಡು ಬಿಟ್ಟಿದ್ದಾರೆ. ಗೆಲ್ಲಿಸ್ಕೊಂಡು ಹೋಗಿ ತನ್ನ ತಾಕತ್ತಿನ ಪ್ರದರ್ಶನ ಮಾಡ್ತಾರಾ ಅಥವಾ ಕೈಯಾರೆ ಎಡವಟ್ಟು ಮಾಡ್ಕೊಳ್ತಾರಾ ಅಂತ ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.